ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈನ್ ಯುವರ್ ವ್ಲಾಗ್ಸ್. ಸೊ ನಾನು ವಿಡಿಯೋ ಕರೆಕ್ಟಾಗಿ ಮಾಡೋಕೆ ಆಗ್ತಿಲ್ಲ, ಸೊ ಯಾವಾಗಲೂ ಮಾಡಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ ಎಲ್ಲ ಈ ವ್ಲಾಗಲ್ಲಿ ಸೇರಿಸಿರ್ತೀನಿ. ಸೊ ಇಲ್ಲಿ ಬಾಂಗ್ಡಾ ಫಿಶ್ನ ತೊಗೊಂಡು ಬಂದಿದ್ದರು, ಅದನ್ನು ಬುಜ್ಜಿ ಫ್ರೈ ಮಾಡೋದಕ್ಕೆ ಹೇಳ್ತಾ ಅಂತ ಅಂದ್ಬಿಟ್ಟು ಬಾಂಗ್ಡಾ ಮೀನನ್ನ ತೊಗೊಂಡು ಬಂದಿದ್ರಲ್ವ, ಅದನ್ನು ಅವ್ರಿಗೆ ಕ್ಲೀನ್ ಮಾಡೆಲ್ಲ ಕೊಡ್ತಾರೆ. ಸೊ ಮನೆಗೆ ತಂದಮೇಲೆ ನಾವು ಸ್ವಲ್ಪ ಹಾಗೆ ಕ್ಲೀನ್ ಮಾಡಿ ಕಟ್ ಮಾಡ್ಕೋಬೇಕಷ್ಟೇನೆ, ಇಲ್ಲ ಹಿಂಗೆ ಒಂದು ಫಿಶ್ನೇ ಫ್ರೈ ಮಾಡ್ತೀವಿ ಅಂದರೂ ಅದು ಚೆನ್ನಾಗಿರುತ್ತೆ. ಸೊ ಬುಜ್ಜಿಗೆ ಅಂತ ಒಂದು ಹಾಫ್ ಕೆ ಜಿ ಅಷ್ಟು ತಂದಿದ್ದು, ಹಾಫ್ ಕೆ ಜಿಗೆ ಬಂದು 4 ಫಿಶ್ ಬಂದಿತ್ತು. ಅದನ್ನು ಇವಾಗ ನಾನು ಕ್ಲೀನ್ ಮಾಡಿ, ಅಂದರೆ ಜಸ್ಟ್ ಸುಮ್ಮನೆ ತುಂಬ ಡೀಪ್ ಕ್ಲೀನ್ ಏನಿಲ್ಲ, ನಾರ್ಮಲಾಗಿ ಕ್ಲೀನ್ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಅದನ್ನು ಮ್ಯಾರಿನೇಟ್ ಎಲ್ಲ ಮಾಡಿ ಇಡಬೇಕು. ಸೊ ಇವಾಗ ಕ್ಲೀನಿಂಗ್ ಕೆಲಸ ಎಲ್ಲ ಆಗ್ತಾ ಇದೆ. ಸುನೀಲ್ ಬಂದಾಗಿಂದ ಏನು ವಿಡಿಯೋ ಮಾಡೋದು ಅನ್ನೋದೇ ಕನ್ಫ್ಯೂಷನ್ ಆಗಿಬಿಟ್ಟಿದೆ. ಯಾವ ಥರ ವಿಡಿಯೋ ಮಾಡೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗಂತೂ ಡೈಲಿ ವ್ಲಾಗೇ ಮಾಡೋಕ್ಕಾಗ್ತಾ ಇರೋದು, ಅವರು ಅಲ್ಲಿ ಇಲ್ಲಿ ಕೆಲಸಗಳು ಹೋಗ್ತಾ ಇರ್ತಾರಲ್ವ, ಹಾಗಾಗಿ ಅಷ್ಟಾಗಿ ಟೈಮ್ ಸಿಗ್ತಾಯಿಲ್ಲ ಕೂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡೋದಕ್ಕೆ. ಇನ್ನೇನು ಹಬ್ಬ ಕೂಡ ಹತ್ರ ಬರ್ತಾ ಇದೆ, ಸೊ ಮಾಡೋಣ. ಸುನಿಲ್ದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ವಿಡಿಯೋ ಮಾಡೋದಕ್ಕೆ ಅಲ್ವಾ. ನಾನಿವಾಗ ಇದನ್ನು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೊಟ್ಟೆ ಹಾಕಿ ರುಬ್ಕೊಂಡಿದ್ದೆ. ಇಲ್ಲಿಗೆ ಕಾರ್ನ್ಫ್ಲೋರು, ಅಜ್ಜಿಕಾರದ ಪುಡಿ ಮತ್ತು ಕಬಾಬ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಿಮ್ಮ ಹಣ್ಣಿನ ರಸ ಕೂಡ ಸೇರಿಸಿದ್ದೀನಿ ಇಲ್ಲಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಬಿಟ್ಟು ಏನು ಇವಾಗ ಈ ಅದ ಬಂದಿದೆ ಅಲ್ವಾ, ಇದಕ್ಕೆ ಬಂದರೆ ಸಾಕು. ಇದಕ್ಕೆ ಇವಾಗ ಫಿಶನ್ನು ತೊಳೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಉದ್ದ ಫಿಶ್ ಬೇಡ ಅಂತ ಅಂದ್ಬಿಟ್ಟು ಈ ರೀತಿ ಪೀಸಸ್ನ ಮಾಡಿಕೊಂಡೆ, ಸ್ಮಾಲ್ ಸ್ಮಾಲ್ ಆಗೇ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದು 2-3 ಸಲ ವಾಶ್ ಮಾಡಿ ಇಲ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟರೆ, ಅಂದರೆ ಮ್ಯಾರಿನೇಟ್ ಮಾಡಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಇಲ್ಲಾಂದರೆ 15-20 ಮಿನಿಟ್ಸ್ ಬಿಟ್ಟಾದ್ರೂ ಇದನ್ನು ಆಯಿಲಲ್ಲಿ ಫ್ರೈ ಮಾಡ್ಬೋದು. ನಾನು ಈವ್ನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡಿ ಇವಾಗ ಎಲ್ಲ ಫುಲ್ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇದಕ್ಕೆ ಮಸಾಲೆ ಎಲ್ಲ ಹೊಂದ್ಕೋಬೇಕಲ್ಲ ನೀಟಾಗೆ, ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ರೇರ್ ಆಗಿಬಿಟ್ಟಿದೆ, ಮೊದಲ ಮೀನು ಅಂತ ಇದ್ವಿ ನಮ್ಮ ಮನೇಲಿ, ಇತ್ತೀಚೆಗೆ ಮೀನೇ ತಂದಿಲ್ಲ. ಬುಜ್ಜಿನೂ ಏನೋ ಅಷ್ಟು ಲೈಕ್ ಮಾಡ್ತಿಲ್ಲ, ಮೊದಲೆಲ್ಲ ಫಿಶ್ ತಿನ್ಬೇಕು ಅಂದ್ಕೊಂಡು ಕೇಳ್ಕೊಂಡು ತರಿಸ್ತಾ ಇದ್ದ. ಇತ್ತೀಚೆಗೆ ಅವನೇ ಇಷ್ಟಪಡ್ತಾ ಇರೋ ರೀಸನಿಂದ ನಮ್ಮ ಮನೇಲಿ ಮೀನನ್ನೇ ತಿನ್ನೋದು ಬಿಟ್ಬಿಟ್ಟಿದ್ದೀವಿ. ಅಪರೂಪಕ್ಕೆ ಕೇಳ್ದೆ ಅಂತ ತಂದ್ವಿ, ನೋಡಬೇಕು ತಿಂತಾನ ಏನು ಅಂತ ಅಂದ್ಬಿಟ್ಟು. ಇವಾಗ ಇದು ಕಂಪ್ಲೀಟಾಗಿ ಆಗಿದೆ, ಮೀನಿಗೆ ಮಸಾಲೆ ಎಲ್ಲ ಹಾಕಿದ್ದಾಗಿದೆ. ಇವಾಗ ನಾನು ಇದನ್ನು ಮುಚ್ಚಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ, ಯಾವಾಗ ಬೇಕೋ ಅವಾಗ ಮಾಡ್ಬೋದಲ್ವಾ. ಸೊ ಸದ್ಯಕ್ಕೆ ಇವಾಗ ಮಾಡ್ತಿಲ್ಲ, ಮಿನಿಮಮ್ ಅಂದ್ರೂ 3 hours ಆದರೂ ಇದು ಮ್ಯಾರಿನೇಟ್ ಆಗುತ್ತೆ ಅಂತ ಅಂದ್ಕೋತೀನಿ. ಇವಾಗ ಸ್ವಲ್ಪ ಶಾಪಿಂಗ್ ಇದೆ ಹಬ್ಬಕ್ಕೆ, ಬುಜ್ಜಿಗೆ ಮತ್ತು ಸುನಿಲ್ಗೆ ಎಲ್ಲ ಸ್ವಲ್ಪ ಶಾಪಿಂಗ್ ಇದೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ, ಬನ್ನಿ ಹೋಗೋಣ. ಹೋಗೋಣ, ಐ ಆಮ್ ಗೋ ಟು ವಿಶಾಲ್ ಮಾರ್ಟ್. ವಿಶಾಲ್ ಮಾರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿ ನಮ್ಮ ಹೀರೋ ಕಣ್ಣೇ ಕಾಣಿಸ್ತಲ್ವಲ್ಲ, ಅವ್ನು ಕ್ಯಾಪ್ ಹಾಕಿರೋದು ನೋಡಿ, ಕ್ಯೂಟ್ ಬಾಯ್ ನನ್ನ ಮುದ್ದು. ಯಾರನ್ನ ಕವರ್ ಮಾಡ್ಲಿ, ಹಿಂಗಂದ್ರೆ ಸುನಿಲ್ ಕಾಣಿಸ್ತಾರೆ, ಹಿಂಗಂದ್ರೆ ಬುಜ್ಜಿ ಕಾಣಿಸ್ತಾರೆ, ಇಬ್ರು ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ತಾ ಇಲ್ಲ. ಬನ್ನಿ ಹೋಗೋಣ, ಟೈಮ್ ಆಗಿದ್ದಾಗ ಚಲ ವಾಚ್ ಹಾಕೊಂಡು ಬರ್ತೀನಿ. ಡ್ಯಾನ್ಸ್ ಜೊತೆ ಜೊತೆ ಬೈಕಿನ ಎಲ್ಲಿ, ಬರೀ ಬೈಕಿ ಹುಡ್ಕೋದೆ ನಮ್ಮ ಮನೇಲಿ. ಗಾಡಿ ಕೀ ಎಲ್ಲಿ ಟಿಮಗ್ನೆ, ಸಿಕ್ತಂತೆ ಬಾ ನಡಿ. ಇವಾಗ ಶೂ ಹಾಕು ನೀನು, ಹೆಲ್ಮೆಟ್ ಹಾಕೆ. ಅಲ್ಲ ಬುಜ್ಜಿನ ಹೆಲ್ಮೆಟ್ ಎತ್ಕೋತಾ ಇದ್ದ, ಹೆಲ್ಮೆಟ್ ಹಾಕೋ ನಿನ್ಗೆ ಅಂದೆ. ಬನ್ನಿ ಇವಾಗ ಹೊರಡೋಣ, ಲೈಟ್ಸ್ ಎಲ್ಲ ಆನ್ ಮಾಡಿಬಿಡಿ, ನಾನು ಆಫ್ ಮಾಡ್ಕೊಂಡು ಬರ್ತೀನಿ ಎಲ್ಲ ಕಡೆಯಿಂದ. ಎಲ್ಲ ಕೊನೆಯಲ್ಲಿ ಕೆಲಸ ನಂದು, ಲೈಟ್ಸ್ ಆಫು, ಕೀ ಹಾಕೋದು. ಮನೇಲಿ ಯಾರೂ ಇಲ್ಲ, ಎಲ್ಲ ಹೊರಗಡೆ ಹೋಗಿದ್ದಾರೆ. ಸೊ ಬನ್ನಿ ಹೋಗೋಣ, ಶೂ ಹಾಕೋದು.
ಸುನೀಲ್ ಬಂದಾಗಿಂದ ಒಂದು ಫೋಟೋನ ತಗೊಂಡಿಲ್ಲ ನಾವು, ಅಂದರೆ ಬುಜ್ಜಿ ಮತ್ತು ಸುನೀಲ್ ಇಬ್ಬರು ಬೈಕ್ ಮೇಲೆ ಕೂತಿದ್ರಲ್ವ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಹಾಗೆ ಫೋಟೋ ತೆಗಿತೀನಿ ಅಂದ್ಬಿಟ್ಟು ಒಂದು ಕ್ಲಿಕ್ ಮಾಡಿಬಿಟ್ಟು ಇಟ್ಕೊಂಡಿದ್ರೆ ಅದು ವೀಡಿಯೋ ಆಗ್ತಾ ಇತ್ತು. ಸೊ ಬುಜ್ಜಿ ಗೊತ್ತಲ್ಲ, ಇಲ್ಲದೇ ಇರೋ ಡ್ರಾಮಾ ಎಲ್ಲ ಮಾಡ್ತಾ ಇರ್ತಾನೆ. ಸೊ ಚೆನ್ನಾಗಿತ್ತು ಒಂಥರ, ಓಕೆ ಫೋಟೋ ಒಂದು ಕ್ಲಿಕ್ ಮಾಡಿದೆ ಆಮೇಲೆ ವೀಡಿಯೋ ಮಾಡ್ಕೊಂಡ್ನಲ್ಲ, ಅದನ್ನೇ ಸ್ಕ್ರೀನ್ಶಾಟ್ ತಗೊಂಡು ಎಡಿಟ್ ಮಾಡ್ಕೊಂಡ್ರೆ ಆಯಿತು. ಇದೆಲ್ಲ ಏನೋ ಒಂಥರ ಮೆಮೋರೀಸ್ ಅಲ್ವಾ, ಚೆನ್ನಾಗಿರುತ್ತೆ. ಸುನೀಲ್ ಬಂದು ಎಷ್ಟು ದಿನ ಆಯಿತು, ಇವಾಗ ವೀಡಿಯೋ ಮಾಡೋದಕ್ಕೂ ಟೈಮ್ ಇಲ್ಲ ಅಷ್ಟೊಂದು, ಒಂಥರ ಏನೋ ಬಿಸಿ ಕೆಲಸ ಅದು ಇದು ಅಂತ. ಇವಾಗ ಹೋಗ್ತಾ ಇದ್ದೀವಿ ಸಿಟಿಗೆ, ಒಂದು ಶಾಪ್ ಇದೆ ಅಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಮೆನ್ಸ್ ವೇರ್ ಕಿಡ್ಸ್ ವೇರ್ ಎಲ್ಲನೂ. ಬಟ್ ಸುನೀಲ್ಗೆ ಇಷ್ಟ ಆಗುತ್ತೆ ಅಲ್ವಾ ಅಂತ ನನಗೆ ಗೊತ್ತಿಲ್ಲ. ಅವರು ಟ್ರ್ಯಾಕ್ ಪ್ಯಾಂಟ್ನ ನೋಡ್ತಾ ಇದ್ರು, ನೈಟ್ ಪ್ಯಾಂಟ್. ಸೊ ಸಿಕ್ಕಾಪಟ್ಟೆ ನೋಡಿದ್ರು ಅಂದರೆ ಎಲ್ಲ ಆರ್ಮಿದೇ ತೋರಿಸ್ತಾ ಇದ್ರು. ಅವ್ರದ್ದು ಆರ್ಮಿದು ಅಲ್ಲಿಯೂ ಹಾಕಿ ಇಲ್ಲೂ ಹಾಕ್ಬೇಕು ಅಂತ ಅಂದ್ಬಿಟ್ಟು, ಇಲ್ಲ ನನಗೆ ನಾರ್ಮಲ್ ಪ್ಯಾಂಟ್ಸ್ ತೋರಿಸಿ ಅಂತ ಅಂದರು. ಅವರು ಇಲ್ಲ ಸರ್ ಆರ್ಮಿದೆಲ್ಲ ಚೆನ್ನಾಗಿರುತ್ತೆ ತಗೊಳ್ಳಿ ತಗೊಳ್ಳಿ ಅಂತ ಅಂದರು. ಬಟ್ ಅವರು ಇಲ್ಲ ನಾವು ಡ್ಯೂಟಿಲೆಲ್ಲ ಆರ್ಮಿ ಡ್ರೆಸ್ಸೇ ಅಲ್ವಾ ಹಾಕೋದು, ಸ್ವಲ್ಪ ಬೇರೆ ತೋರಿಸಿ ನನಗೆ ಅಂತ ಅಂದರು. ಸೊ ಅವರು ನೋಡ್ತಾ ಇದ್ರು, ಸೈಜ್ ಕರೆಕ್ಟಾಗಿ ಸಿಕ್ಕಿದ್ರೆ ಕಲರ್ ಚೆನ್ನಾಗಿರಲ್ಲ, ಕಲರ್ ಚೆನ್ನಾಗಿದ್ರೆ ಸೈಜ್ ಕರೆಕ್ಟಾಗಿರಲ್ಲ, ಸಿಕ್ಕಾಪಟ್ಟೆ ಹುಡುಕಿದ್ದಾರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಮೆನ್ಸ್ಗಂತೂ ಹುಡುಗಿ ಹುಡುಗಿ ಸಾಕಾಗಬೇಕು, ಹುಡುಗಿರ್ಗಾದರೆ ವೆರೈಟಿ ವೆರೈಟಿ ಸಿಗುತ್ತೆ. ಬಟ್ ಹುಡುಗರಿಗೆ ಪಾಪ ಅದು ಸಿಕ್ಕಿದ್ರೂ ಕಲೆಕ್ಷನ್ಸ್ ಇರಲ್ಲ, ಕಲೆಕ್ಷನ್ಸ್ ಇದ್ದರೂ ಕಲರ್ಸ್ ಇಷ್ಟ ಆಗಲ್ಲ, ಕಲರ್ಸ್ ಇದ್ರೂ ಸೈಜ್ ಕರೆಕ್ಟಾಗಿ ಸಿಗೋದಿಲ್ಲ, ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಸುನೀಲ್ ಪ್ಯಾಂಟ್ ಎಲ್ಲ ತೊಗೊಂಡಿದ್ರಲ್ಲ ಅದು ನೋಡ್ತಾ ಇದ್ರು. ಸೊ ಅವ್ರಿಗೆ ಕಂಫರ್ಟೇಬಲ್ ಅನಿಸ್ತು, ಹಂಗಾಗಿ ತೊಗೊಂಡಿದ್ದಾರೆ. ಮತ್ತು ಬುಜ್ಜಿಗೆ ಬಟ್ಟೆ ಕೂಡ ತೊಗೊಂಡಾಯಿತು. ಇವಾಗ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಗೋಲ್ಗೊಬ್ಬ ತಿನ್ನೋಕ್ಕೆ ಬಂದು, ಸಖತ್ತಾಗಿರುತ್ತೆ ಇಲ್ಲಿ ಈ ಪ್ಲೇಸಲ್ಲಿ. ಒಂದೆರಡು ಸಲ ತಿಂದಿದ್ದೀವಿ. ಎಷ್ಟು ರಶ್ ಇರ್ತಾರೆ ಅಂತ ಅಂದರೆ, ನಾವು ಹೋದ್ಮೇಲೆ ಒಂದು ನಾಲ್ಕೈದು ಜನ ಅಲ್ಲೇ ಇದ್ದರು, ನಾವು ತಿನ್ನೋ ಅಷ್ಟರಲ್ಲಿ ಫುಲ್ ರಶ್ ಆಗಿಬಿಟ್ಟಿದ್ದಾರೆ. ಅವ್ರಿಗೆ ಪಾಪ ಪ್ರಿಪೇರ್ ಮಾಡಿ ಕೊಡೋಕ್ಕೇ ಆಗ್ತಿಲ್ಲ ಅನ್ನೋಷ್ಟು ರಶ್ ಆಗಿಬಿಡ್ತಾರೆ. ಈವ್ನಿಂಗ್ ಕೂಡ ಆಗುತ್ತಲ್ಲ, ಎಷ್ಟೋ ತಿಂಗಳಾಗಿತ್ತು ನಾನು ಪಾನಿಪುರಿ ಎಲ್ಲ ತಿಂದು. ಗೋಬಿ ಅಂತೂ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದ್ದೀವಿ. ಗೋಬಿ ಯಾವಾಗ ವೈರಲ್ ಆಯಿತೋ ಅವಾಗಲೇ ಲಾಸ್ಟ್ ಮಾಡಿಬಿಟ್ವಿ ಗೋಬಿ ತಿನ್ನೋದನ್ನು, ಬೇಡ ಅಂತ ಅಂದ್ಬಿಟ್ಟು. ಇಲ್ಲಿ ಚುರುಮುರಿ ತೊಗೊಂಡಿದ್ರು, ಇದು ಒಂಥರ ಡಿಫ್ರೆಂಟಾಗಿ ಸೇವು ಎಲ್ಲ ಹಾಕಿ ಮಾಡಿರ್ತಾರಲ್ಲ, ಆ ಚುರುಮುರಿನ ಕೊಟ್ಟರು. ಮತ್ತು ನಾನು ಪಾನಿಪುರಿ ತೊಗೊಂಡೆ, ಬುಜ್ಜಿ ಎರಡು ಮಿಕ್ಸು ಗೊತ್ತಲ್ಲ, ಇಬ್ಬರ ಹತ್ರನೂ ತಿಂತಾ ಇರ್ತಾನೆ ಅವ್ನಿಗೆ, ಅದು ಇದು ಫೇವ್ರೇಟ್ ಅಂತ ಏನಿಲ್ಲ. ನಾವು ಯಾವ್ದು ಕೊಡ್ತೀವಿ ಅದನ್ನು ಅರ್ಧಂಬರ್ಧ ತಿಂದು ಅಲ್ಲೇ ಬಿಸಾಕ್ಬಿಟ್ಟ, ಕರೆಕ್ಟಾಗಿ ತಿನ್ನಲ್ಲ ಅವನು, ಅವ್ನಿಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಹಂಗಾಗಿ ಅಲ್ಲಿ ನೋಡಿದ್ರಲ್ಲಿ ಅರ್ಧ ಕಚ್ಚುತ್ತಾನೆ ಅರ್ಧ ಬಿಸಾಕ್ಬಿಡ್ತಾನೆ, ಸುರಿದೋಯ್ತು ಬಿದೋಯ್ತು ಅಂತ ಹೇಳ್ತಾನೆ. ಓಕೆ, ಇದೇ ವ್ಲಾಗಲ್ಲಿ ಫಿಶ್ ಫ್ರೈದನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಚಿಕ್ಕದಾಗಿ ಮಾಡ್ಕೊಂಡಿದ್ನಲ್ಲ, ವೀಡಿಯೋ ಇರಲಿಲ್ಲ, ಶಾಪಿಂಗ್ ಬಂದಿತ್ತು, ಅದನ್ನು ಕೂಡ ಆ್ಯಡ್ ಮಾಡಿದೆ. ಚೆನ್ನಾಗಾಗಿತ್ತು, ಮ್ಯಾರಿನೇಟ್ ಎಲ್ಲ ಆಗಿರೋದ್ರಿಂದ ಚೆನ್ನಾಗಿ ಬಂದಿತ್ತು ಫಿಶ್ ಫ್ರೈ. ಫಿಶ್ ಫ್ರೈ ಅನ್ಬೋದು, ಫಿಶ್ ಕಬಾಬ್ ಅನ್ಬೋದು. ಇವಾಗ ನಾನು ಇಡ್ಲಿಗೆಲ್ಲ ಅಕ್ಕಿ ಉದ್ದಿನ ಬೇಳೆ ಎಲ್ಲ ನೆನೆಸೋದಕ್ಕಿಟ್ಟಿದ್ದೆ, ಅದನ್ನು ರುಬ್ಬಬೇಕಿತ್ತು. ಸೊ ಸಂಜೆ ಒಂಥರ ಬೇಜಾರಾಯಿತು ಸಿಕ್ಕಾಪಟ್ಟೆ, ಯಾಕಂದರೆ ನಮ್ಮಪ್ಪಂಗೆ ಹುಷಾರಿಲ್ಲ, ಅವ್ರಿಗೆ ಸ್ವಲ್ಪ ಜಾಸ್ತಿನೇ ಹುಷಾರು ತಪ್ಪಿ ಅಡ್ಮಿಟ್ ಮಾಡೋ ಅಂಥ ಸಿಚುವೇಷನ್ ಕ್ರಿಯೇಟ್ ಆಯಿತು. ಇದು ನೆನೆಸ್ಕೊಂಡು ಏನೋ ಒಂಥರ ಸುನೀಲ್ ಬಂದರು ಅಂತ ಖುಷಿ ಪಡಬೇಕಾ, ಇಲ್ಲ ಅಪ್ಪಂಗೆ ಹಿಂಗಾಯಿತು ಅಂತ ಬೇಜಾರು ಮಾಡ್ಕೋಬೇಕಾ, ಏನೋ ಒಂಥರ ಸಿಕ್ಕಾಪಟ್ಟೆ ಬೇಜಾರಾಯಿತು ನನಗೆ ವಿಷಯ ಎಲ್ಲ ಕೇಳಿ. ಅಂದರೆ ವಯಸ್ಸಾಗ್ತಾ ಬಂತು, ಟೆನ್ಷನ್ಗಳು ಅವರಿಗೆ, ಇದೆಲ್ಲ ರೀಸನ್ಸಿಂದ ಹಿಂಗಾಯಿತು. ಸಡನ್ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು ಕೇಳಿ, ಹಿಂಗೆಲ್ಲ ಆಯ್ತಲ್ಲಪ್ಪ ಅಂತ. ಬಟ್ ಸುನೀಲ್ ಬಂದಾಗ ಹಿಂಗಾಯ್ತಲ್ಲ ಅನ್ನೋದು ಒಂದು ಬೇಜಾರು, ಯಾಕಂದರೆ ಈ ಕಡೆ ಖುಷಿ ಆಗಿರಬೇಕಾ, ಇಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಅಂತ ಏನೋ ಫುಲ್ ಕನ್ಫ್ಯೂಷನಲ್ಲೇ. ನಾನು ಊರಿಗೆ ಹೋಗ್ತೀನಲ್ಲ, ಅವಾಗ ತೋರಿಸ್ತೀನಿ ಅವರು ಬೇಗ ಹುಷಾರಾಗಲಿ ಚೆನ್ನಾಗಿರಲಿ ಅವಾಗ್ಲೂ. ಅಂದರೆ ನಾವು ಎಷ್ಟು ಪ್ರೀತಿ ಮಾಡ್ತೀವಿ ಅವ್ರಿಗೆ, ಒಂದು ಸ್ವಲ್ಪ ಏನಾದರೂ ಆದ್ರೂ ಸಹಿಸೋದಕ್ಕಾಗೋದಿಲ್ಲ. ಸೊ ಚೆನ್ನಾಗಿರಬೇಕು ಮನುಷ್ಯನ ಲೈಫು, ಯಾವಾಗ ಹೆಂಗಾಗುತ್ತೆ ಯಾವಾಗ ಹುಷಾರು ತಪ್ತಾರೆ ಯಾವಾಗ ಚೆನ್ನಾಗಿರ್ತಾರೆ ಅದನ್ನೆಲ್ಲ ಹೇಳೋದಕ್ಕೇನೆ ಆಗೋದಿಲ್ಲ. ಸೊ ಏನೂ ಮಾಡೋಂಗಿಲ್ಲ ಅಲ್ವಾ, ಆದಷ್ಟು ಹೆಲ್ತಿಯಾಗಿರೋಣ, ಚೆನ್ನಾಗಿರೋಣ, ಖುಷಿ ಖುಷಿಯಾಗಿ. ಬಟ್ ಸುನೀಲ್ ಬಂದಾಗ ಹಿಂಗಾಯ್ತಲ್ಲ ಅಂತ ಬೇಜಾರಾಯಿತು. ಬಟ್ ಏನಿಲ್ಲ, ಇವಾಗ ಆರಾಮಾಗ್ತಾ ಇದ್ದಾರೆ. ಅಂದರೆ ಸಡನ್ ಹುಷಾರು ತಪ್ಪಿ ಸಡನ್ ಅಡ್ಮಿಟ್ ಮಾಡಿ ರಿಕವರ್ ಕೂಡ ಆದರೂ ಸಡನ್ ಸಡನ್ ಸಡನ್ನಾಗಿ ಒಂದೇ ದಿನದಲ್ಲಿ,
ಸೊ ರಿಕವರ್ ಆಗ್ತಿದ್ದಾರಲ್ಲ ಅನ್ನೋದು ಒಂದು ಖುಷಿ ವಿಷಯ. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಸೊ ನನ್ನ ಕೆಲಸಗಳು ಮಾಡ್ತಾ ಮಾಡ್ತಾನೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಕ್ಸ್ಪ್ಲೈನ್ ಮಾಡಿಕೊಂಡು ಹೇಳೋಕ್ಕೆಲ್ಲ ನನಗೆ ಇನ್ನೂ ಬೇಜಾರಾಗುತ್ತೆ. ಹಾಗಾಗಿ ನಾನು ಕೆಲಸ ಮಾಡ್ತಾ ಮಾಡ್ತಾನೆ ವಾಯ್ಸ್ ಓವರ್ ಕೊಡಬೇಕಾದ್ರೆ ಹೇಳ್ಕೊಬಿಡೋಣ ಈ ಥರ ಆಯಿತು ಅಂತ. ಯಾಕಂದರೆ ನಾನು ಯಾವಾಗಲೂ ವೀಡಿಯೋಸಲ್ಲಿ ತೋರಿಸ್ತಾ ಇದ್ದೆ ಅವ್ರ ಜೊತೆ ತರಲೆ ಮಾಡೋದು, ಇಲ್ಲ ಅವರು ಏನೋ ಒಂಥರ ಕಾಮಿಡಿ ಮಾಡೋದು. ಅಂದರೆ ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಮಗು ಮನಸ್ಸಿನ ಥರ ಮಕ್ಕಳ ಥರನೇ ಆಡ್ತಾ ಇರ್ತಾರೆ ಅನ್ನೋದು ಸಿಕ್ಕಾಪಟ್ಟೆ ನಿಜ ಅಂತ ಹೇಳ್ಬೋದು. ಅದು ನೋಡ್ತಾ ಇರ್ತೀನಲ್ಲ ಹಂಗಾಗಿ ಗೊತ್ತಾಗಿರುತ್ತೆ. ಸೊ ಇವಾಗಂತೂ ಸಿಕ್ಕಾಪಟ್ಟೆ ಅಟ್ಯಾಚ್ಮೆಂಟ್ ಅವರು ಅಂದರೆ ಸ್ವಲ್ಪ ಅವರಿಗೆ ವ್ಯತ್ಯಾಸ ಏರುಪೇರು ಆಯಿತು ಆರೋಗ್ಯದಲ್ಲಿ ಅಂತಂದರೆ ಬೇಜಾರಾಗುತ್ತೆ. ಸೊ ಮತ್ತಷ್ಟು ಬೇಗ ಹುಷಾರಾಗಲಿ ಮೊದಲಿನ ಥರ ಆಗಲಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಮಾಡಬೇಕು ಸುನಿಲ್ ಜೊತೆ ಅನ್ನೋದನ್ನ ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್.